ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಹಿರೇಹಳ್ಳಿ ಸಮೀಪ ನಡೆದಂತಹ ಮಹಿಳೆಯ ಅತ್ಯಾಚಾರವನ್ನು ಖಂಡಿಸಿ ಇಂದು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಇಂತಹ ಕೃತ್ಯ ಎಸಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಲಾಯಿತು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನೆಯಲ್ಲಿ ರಸ್ತೆಯುದ್ದಕ್ಕೂ ಆರೋಪಿಗಳಿಗೆ ಧಿಕ್ಕಾರ ಕೂಗಿದರು. ನಂತರ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾವಣೆಗೊಂಡ ಪ್ರತಿಭಟನಾಕಾರರು ಅತ್ಯಾಚಾರದಲ್ಲಿ ಮೃತಪಟ್ಟ ಮಹಿಳೆಗೆ ನ್ಯಾಯ ದೊರೆಯಬೇಕು, ಕೂಡಲೇ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆ ಆಗಬೇಕು, ರಾಜ್ಯದಲ್ಲಿ ಪದೇ ಪದೇ ಇಂತಹ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಅದನ್ನು ತಡೆಯುವ ಸಲುವಾಗಿ ಕಠಿಣ ಕಾನೂನು ತರುವ ಮೂಲಕ ಅತ್ಯಾಚಾರ ಪ್ರಕರಣಗಳಿಗೆ ಅಂಕುಶ ಹಾಕಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ತುಮಕೂರಿನ ಚಿಕ್ಕನಹಳ್ಳಿಯಲ್ಲಿ ನಡೆದ ಘಟನೆ ಅಮಾನುಷ ಕೃತ್ಯವಾಗಿದ್ದು ಶೀಘ್ರ ಆರೋಪಿಗಳ ಬಂಧನ ಆಗಬೇಕು. ಕಠಿಣ ಕಾನೂನು ಜಾರಿಯಾದಾಗ ಮಾತ್ರ ಇಂತಹ ಪ್ರಕರಣಗಳು ತಡೆಯಲು ಸಾಧ್ಯ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸಬೇಕು ಅಂತ ತಿಳಿಸಿದರು. ಏನು ಅಮಾನವೀಯ ಕೃತ್ಯ, ಬರ್ಬರ ಕೃತ್ಯ, ಇದನ್ನ ಖಂಡಿಸಿ ಇವತ್ತೇನು ನಮ್ಮ ಎಲ್ಲ ಅಗ್ನಿವಂಶ ಜಿಲ್ಲೆಯ ಒಂದು ಸಮಾಜದವರು ಇವತ್ತೇನು ಪ್ರತಿಭಟನೆಯನ್ನ ತುಮಕೂರಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಹಾನುಭೂತಿಯಾಗಿ ಇವತ್ತು ಮಹಾನಗರ ಪಾಲಿಕೆಯ ಎಲ್ಲ ನಮ್ಮ ಸದಸ್ಯರುಗಳು ಮೇಯರ್ ಆದಿಯಾಗಿ ಇವತ್ತು ಇಲ್ಲಿ ಸೇರ್ಕೊಂಡಿದ್ದಾರೆ. ನಾನು ಕೂಡ ಒಂದು ಇವರಿಗೆ ಒಂದು ಮಾನಸಿಕವಾಗಿ ಮತ್ತು ಒಂದು ಇವರಿಗೆ ನಾವೊಂದು ಸಪೋರ್ಟ್ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇಂಥ ಒಂದು ಕೃತ್ಯಗಳು ಇದು ಕಳೆದ ಒಂದು ವಾರದಿಂದ ಮೈಸೂರಲ್ಲಿರ್ಬೋದು ಇಲ್ಲಿರ್ಬೋದು ಇದು ಐಡೆಂಟಿಫೈ ಆಗಿದೆ. ಇನ್ನು ಸಾಕಷ್ಟು ಕಡೆ ಇದು ಐಡೆಂಟಿಫೈ ಆಗಲ್ಲ, ಅಲ್ಲಲ್ಲೇ ಮುಚ್ಚೋಗ್ಬಿಟ್ಟಿರ್ತವೆ. ಇಂಥ ಒಂದು ಕೇಸ್ಗಳಲ್ಲಿ ಏನಾರು ಸರ್ಕಾರ ತೀಕ್ಷ್ಣವಾದಂಥ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಕಾನೂನಲ್ಲೇ ಇದಾಗಬೇಕು. ಸಾಕಷ್ಟು ಜನ ಹೇಳಿದ್ದಾರೆ ಇದರಲ್ಲಿ, ಅಂಥವ್ರಿಗೆ ಗುಂಡಿಟ್ಕೊಳ್ಬೇಕು ಆ ರೀತಿಯೆಲ್ಲ ಹೇಳಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಜನಕ್ಕೆ ಭಯ ಬರೋ ರೀತಿಯಲ್ಲಿ ಯಾವ್ದಾರು ಒಂದು ಕಾನೂನು ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಎಲ್ಲ ಒಂದು 5% ಮಾತ್ರ ಈ ರೀತಿ ಒಂದು ಹೊರ ಬರ್ತದೆ, 90% ಅಲ್ಲಲ್ಲೇ ಮುಚ್ಚೋಗಿರೋ ಕೇಸ್ಗಳೇ ಸಾಕಷ್ಟು ಜನ ಇದು ನಾವು ನೋಡಿದ್ದೀವಿ. ಆದ್ದರಿಂದ ಕಾನೂನಲ್ಲಿ ಒಂದು ತೀಕ್ಷ್ಣವಾದಂಥ ಒಂದು ಯಾವ್ದಾರ ಒಂದು ಶಿಕ್ಷೆಯನ್ನು. ವನ್ನಿಕುಲ ರಾಜ್ಯಾಧ್ಯಕ್ಷರಾದ ಜಯರಾಜ್ ಮಾತನಾಡಿ, ತುಮಕೂರಿನಲ್ಲಿ ನಡೆದ ಘಟನೆ ಹೇಯ ಕೃತ್ಯವಾಗಿದ್ದು ಶೀಘ್ರವೇ ಆರೋಪಿಗಳ ಬಂಧನವಾಗಬೇಕಾಗಿದೆ. ಮೈಸೂರಿನಲ್ಲಿ ನಡೆದ ಪ್ರಕರಣದಲ್ಲಿ ಈಗಾಗಲೇ ಪ್ರಕರಣ ಭೇದಿಸಿರುವ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ತುಮಕೂರು ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಆರೋಪಿಗಳ ಬಂಧನವಾಗದೇ ಇರುವುದು ಶೋಚನೀಯ ವಿಚಾರ. ಮೈಸೂರಿನಲ್ಲಿ ನಡೆದ ಘಟನೆಗೆ ಸಿಕ್ಕ ಮಹತ್ವ ತುಮಕೂರಿನ ಪ್ರಕರಣದಲ್ಲಿ ಸಿಗದೇ ಇರುವುದು ನಮ್ಮ ಸಮುದಾಯಕ್ಕೆ ತೀವ್ರ ನೋವುಂಟು ಮಾಡಿದೆ ಅಂತ ರಾಜ್ಯಾಧ್ಯಕ್ಷ ಜಯರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಅಮಾಯಕರು ಜೀವನ ನಡೆಸ್ತಾ ಇತ್ತು, ಅವ್ರ ಜೀವನ ಅವ್ರ ಮನೆ ಹಾಳಾಗೋಗಿದೆ. ಅವರಿಗೆ ಧನ ಸಹಾಯ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಮಾಧ್ಯಮ ಮಿತ್ರರು ಇದರಲ್ಲಿ ಸಹಕರಿಸಬೇಕು, ಈ ವಿಚಾರನ ಹೈಲೈಟ್ ಮಾಡಬೇಕು ದಯವಿಟ್ಟು. ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದವರಲ್ಲ, ತೀರ ಬಡವರ್ಗದ ಮಹಿಳೆ ಅವ್ರಿಗೊಂದು ನ್ಯಾಯ, ವಿದ್ಯಾರ್ಥಿನಿಯರಿಗೊಂದು ನ್ಯಾಯ ಅಲ್ಲ, ಕಾನೂನು ಎಲ್ಲರಿಗೂ ಒಂದೇ ಸಮ. ಅದರಿಂದ ನಾವು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಸಮಾಜದ ಈ ಪ್ರತಿಭಟನೆ ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಕೊಡಿ. ಅವರ ಮುಗ್ಧರಿಗೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಬರಬೇಕಾದಂಥ ಯಾವುದಾದ್ರೂ ಒಂದು ಸಹಾಯಧನವನ್ನು ನೀಡಿ. ವ್ಯವಸ್ಥೆ ವಿರುದ್ಧ ಅಲ್ಲ, ಜಿಲ್ಲಾಡಳಿತದ ವಿರುದ್ಧ ಅಲ್ಲ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮಾಜದ ನಮ್ಮ ಸಹೋದರಿ ಜಯಲಕ್ಷ್ಮಿ ಅಂತ ಮಾನ್ಯ ಇಬ್ಬನೇ ಬರ್ತೀವಿ ನೋಡಿ, ಇವರ ಶ್ರೀಮತಿ ಇವರು ಒಂದು ಮಗು 8 ವರ್ಷ ಇದೆ, ಒಂದು ಮಗು 4 ವರ್ಷ ಇದೆ. ಇವರ ಶ್ರೀಮತಿ ಇವರು ನಮ್ಮ ಕುಲಕಸಬು ದನ ಮೇಯಿಸೋದು, ಹೊಲ ಹೊಲದ ಹತ್ರ ಹೋಗೋದು, ತೋಟದ ಹತ್ರ ಕೆಲಸ ಮಾಡ್ಕೊಂಡು ಬರೋದು ಪ್ರತಿಯೊಂದು ದಿನ ನಮ್ಮ ಹೆಣ್ಮಕ್ಳು. ಚೇತನ್, ಅಮೋಘ ಟಿವಿ, ತುಮಕೂರು. ಶ್ರೀಕೃಷ್ಣನ ಆರಾಧನೆ ಮಾಡುವ ದಿನವನ್ನ ಇಂದು ನಾಡಿನೆಲ್ಲೆಡೆ ಭಕ್ತಿ ಭಾವದಿಂದ ಆಚರಿಸಿದರು. ತಮ್ಮ ಮನೆಯ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ಧರಿಸಿ ಅವರಲ್ಲಿ ಕೃಷ್ಣನ ಭಾವನೆಗಳನ್ನ ಮೆಲುಕು ಹಾಕಿದರು. ಇಂದು ಗೋಕುಲಾಷ್ಟಮಿ, ಎಲ್ಲ ಕಡೆ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಿ ಕೃಷ್ಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಜಿಲ್ಲಾಡಳಿತದಿಂದ ಸರಳವಾಗಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಿ ಕೋವಿಡ್ ಕಾರಣದಿಂದ ವಿಜೃಂಭಣೆಯ ಕಾರ್ಯಕ್ರಮವನ್ನು ರದ್ದುಗೊಳಿಸಿದರು. ಚಿಕ್ಕಬಳ್ಳಾಪುರ
ಬಿಜಾಪುರ ತಾಲೂಕು ಪೆಟ್ರೇನಹಳ್ಳಿ ಪುರಾತನ ಕಾಲದ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡಿದ್ದರು. ಊರು ಸುತ್ತಮುತ್ತಲ ಗ್ರಾಮದ ಜನರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪಟೇಲಹಳ್ಳಿ ದೇವಸ್ಥಾನ ನಮ್ಮ ಮನೆ ದೇವಸ್ಥಾನ ಆಗಿದೆ. ನಮ್ಮ ಮಗನಿಗೆ ಬೆಳಗ್ಗೆಯಿಂದಲೂ ಸಹ ಕೃಷ್ಣನ ವೇಷಭೂಷಣವನ್ನು ಧರಿಸಿ ಈ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷನೂ ರೆಡಿ ಮಾಡಿ ಕರ್ಕೊಂಡು ಬರ್ತೀವಿ. ಹಾಗೆಯೇ ಇಲ್ಲಿ ದೇವರ ಅಭಿಷೇಕಕ್ಕಾಗ್ಬೋದು ಅಥವಾ ಇಲ್ಲಿನ ಅಲಂಕಾರಕ್ಕಾಗ್ಬೋದು, ಇಲ್ಲಿನ ಪ್ರತಿಯೊಂದು ಹೂವಿನ ಒಂದು ಅಲಂಕಾರ ನೋಡೋದಕ್ಕೆ ತುಂಬಾ ವೈಭವಯುಕ್ತವಾಗಿರುತ್ತೆ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಸಹ ಗ್ರಾಮಸ್ಥರು ಸಹ ಇಲ್ಲಿ ಬಂದು ಪ್ರತಿ ವರ್ಷನೂ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮಗೂ ತುಂಬಾ ಸಹ ಎಲ್ಲಾ ಮಕ್ಕಳು ಒಂದು ಪುಟ್ಟ ಮಕ್ಕಳು ಕೃಷ್ಣನ ವೇಷ ಆಗ್ಬೋದು ಅಥವಾ ಹೆಣ್ಮಕ್ಳು ರಾಧೆ ವೇಷ ಆಗ್ಬೋದು ಹಾಕೊಂಡು ಬಂದಾಗ ಈ ಹಳ್ಳಿ ಜನ ನೋಡೋದಕ್ಕೆ ಒಂದು ಮನೆ ತುಂಬಾ ತುಂಬಿ ಬರುತ್ತೆ. ನಾವು ಮನಸ್ಪೂರ್ವಕವಾಗಿ ಒಂದು ಪ್ರತಿ ವರ್ಷನೂ ಈ ಒಂದು ಆಚರಣೆಯನ್ನು ನಮ್ಮ ಒಂದು ಹಳೆ ಈ ಒಂದು ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದರ ಇತಿಹಾಸ ಹೇಳಕ್ ಹೋದ್ರೆ ಒಂದು 900 ವರ್ಷಗಳ ಹಿಂದಿನ ಇತಿಹಾಸ ಪುರಾಣ ಯುಗದಿಂದಲೂ ಸಹ ಈ ಒಂದು ದೇವಸ್ಥಾನ ನಡೆದು ಬಂದಿದೆ. ಇದು ನಮ್ಮ ಮನೆ ದೇವಸ್ಥಾನ ಆಗಿರೋದ್ರಿಂದ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ಕೃಷ್ಣನ ಜನ್ಮಾಷ್ಟಮಿಯನ್ನು ನಾವು ಪ್ರತಿ ವರ್ಷ ತುಂಬಾ ವೈಭವಯುಕ್ತವಾಗಿ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನು ಕೋವಿಡ್ ಕಾರಣದಿಂದಾಗಿ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಬ್ರೇಕ್ ಹಾಕಿದ್ದ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜಯಂತಿ ಆಯೋಜಿಸಿದ್ದರು. ಅಪರ ಜಿಲ್ಲಾಧಿಕಾರಿ ಅಮರೇಶ್ ಮಾತನಾಡಿ, ಕೋವಿಡ್ ಪೂರ್ವದಲ್ಲಿ ಶ್ರೀಕೃಷ್ಣ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು. ಪ್ರಸ್ತುತ ಕೋವಿಡ್ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೇಷ್ಠ ಸ್ಥಾನವಿದೆ. ಪ್ರತಿಯೊಬ್ಬರಲ್ಲೂ ಮಾನಸಿಕವಾಗಿ ಎಷ್ಟೋ ಸಮಸ್ಯಾತ್ಮಕ ಪ್ರಶ್ನೆಗಳು ಉಳಿದುಕೊಂಡಿರುತ್ತವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಸಾರದಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು. ಸಂಕಷ್ಟದ ಸಂದರ್ಭಗಳಲ್ಲಿ ಭಗವದ್ಗೀತೆಯ ಬೋಧನೆಗಳು ಸಹಕಾರಿಯಾಗಲಿವೆ. ಗೀತೆಯ ಸಾರವನ್ನ ಎಲ್ಲರೂ ಅಳವಡಿಸಿಕೊಂಡು ನಡೆದರೆ ಒಳಿತಾಗುತ್ತದೆ ಎಂದರು. ಪಟ್ಟಣಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ರುಕ್ಮಿಣಿ ಸತ್ಯಭಾಮ ಅಮ್ಮನವರು ಬಹಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಕಳೆದ 800 ವರ್ಷಗಳಿಂದ ಇದು ಸ್ಥಾಪನೆ, ಚೋಳರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಅಂದಿನಿಂದ ಇಂದಿನವರೆಗೂ ಬಹಳಷ್ಟು ಜನ ಭಕ್ತರಿಗೆ ಆಕರ್ಷಣೀಯವಾಗಿ ಇಲ್ಲಿ ಮುಂದ್ಗಡೆ ವಿಶಾಲವಾದ ಮಂಟಪಗಳು, ಆಮೇಲೆ ಕೆತ್ತನೆ ಇವೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಗಾರಿ ಸಿಮೆಂಟು ಏನೂ ಇಲ್ಲ, ಕಲ್ಲು ಮೇಲೆ ಕಲ್ಲು ನಿಲ್ಲಿಸಿದ್ದಾರೆ. ಅಷ್ಟು ವೈಭವಯುತವಾಗಿರುವಂಥ ದೇವಸ್ಥಾನ ಯಾವ ಇಂಜಿನಿಯರ್ಗಳು ಈ ಕಾಲದ ಇಂಜಿನಿಯರ್ಗಳು ಯಾರು ಸಾಲದೆ ಬರ್ತಾರೆ. ಇವರು ಹಿಂದಿನವ್ರ ಪೂರ್ವಿಕರು ಮಾಡುವಂಥ ಕೈಗಳಲ್ಲಿ ಮಾಡಿರುವಂಥದ್ದು. ಇವತ್ತು ಇಷ್ಟೆಲ್ಲ ಹೈಟೆಕ್ ಮಿಷಿನರಿ ಇವೆಲ್ಲ ಇದ್ದರೂ ಕೂಡ ಇಷ್ಟಿಷ್ಟು ದೊಡ್ಡ ಪಿಲ್ಲರ್ಗಳು ಇವೆಲ್ಲ ಎತ್ತಿಡಬೇಕಂದ್ರೆ ಆಗ ಎಲ್ಲ ಮ್ಯಾನ್ಯುಯಲ್ ಕೈಯಲ್ಲಿ ಮಾಡಿರೋಂಥದ್ದು ಬಹಳ ಸಂತೋಷ ಆಗ್ತದೆ. ಇಲ್ಲಿ ಅಯ್ಯಪ್ಪನ ಪ್ರಭಾವನೂ ಜಾಸ್ತಿ ಇದೆ. ವೇಣುಗೋಪಾಲ ಸ್ವಾಮಿ ಯಾರಾದ್ರೂ ಏನೋ ಭಕ್ತರ ಕೋರಿಕೆಗಳನ್ನ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಈಡೇರುವಂಥ ಆಶೀರ್ವಾದ ವೇಣುಗೋಪಾಲ ಸ್ವಾಮಿ ಅಮ್ಮನವರು ರುಕ್ಮಿಣಿ ದೇವಿ ಸತ್ಯಭಾಮ ಅವರು ಆಶೀರ್ವಾದ ಮಾಡುವಂಥ ಇತಿಹಾಸ ಇದೆ. ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಪ್ರತಿ ವರ್ಷ ಗೋಕುಲಾಷ್ಟಮಿ ದಿವಸ ಎಲ್ಲರೂ ಕೂಡ ತೀರ್ಥ ಪ್ರಸಾದಗಳು ಎಲ್ಲ ಥರ ಎಲ್ರಿಗೂ ಬಂದವರಿಗೆಲ್ಲನು ಸುತ್ತಮುತ್ತಲ ಗ್ರಾಮಗಳು ಸಾವಿರಾರು ಜನ ಭಕ್ತಿಗಳು ಬರ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಸ್ವಲ್ಪ ಕೋವಿಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮಾಡಿಕೊಂಡು ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಗ್ರಾಮದೆಲ್ಲ ಭಕ್ತರು ಈ ದೇವಸ್ಥಾನ ಬರ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ಕೆಎಂ ಮುನೇಗೌಡ, ಜಿಲ್ಲಾಧ್ಯಕ್ಷ ವೆಂಕಟೇಶ್, ತಾಲೂಕು ಅಧ್ಯಕ್ಷ ಗಂಗಾಧರ್, ಯಾದವ ಯುವ ವೇದಿಕೆಯ ಅಧ್ಯಕ್ಷ ಮುನಿಕೃಷ್ಣ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ವರ್ಗ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಶಿಷ್ಟ ಜಾತಿಯ ಕಾಲೋನಿಗೆ ಮಂಜೂರಾಗಿರುವಂತಹ ಜಾಗವನ್ನ ಪಕ್ಕದ ಜಮೀನಿನ ಖಾಸಗಿ ವ್ಯಕ್ತಿ ಅತಿಕ್ರಮಣ ಮಾಡಲು ಪ್ರಯತ್ನಿಸುತ್ತಿದ್ದು ಇಲ್ಲಿ ವಾಸವಿರುವ ಜನರಿಗೆ ತೊಂದರೆ ನೀಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕಾಲೋನಿಯ ಜಮೀನನ್ನ ಬಿಡಿಸಿಕೊಡಲು ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಮುಖಂಡರು ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಹಪ್ಪಸಂದ್ರ ಗ್ರಾಮ ಪಂಚಾಯಿತಿಯ ಕೋರೆನಹಳ್ಳಿ ಗ್ರಾಮ ಸರ್ವೆ ನಂಬರ್ 2/11 32 ಗುಂಟೆ ಜಮೀನು ಪರಿಶಿಷ್ಟ ಜಾತಿಯ ಕಾಲೋನಿಗೆ ಮಂಜೂರಾಗಿದ್ದು ಈ ಜಮೀನಿನ ಪಕ್ಕದ ಜಮೀನಿನ ಮಾಲೀಕ 2/11 32 ಗುಂಟೆ ಜಮೀನನ್ನ ಅತಿಕ್ರಮಣ ಮಾಡಿ ಪರಿಶಿಷ್ಟ ಜಾತಿಯ ಕಾಲೋನಿಯ ಜನರಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಕಾರಣಕ್ಕಾಗಿ ದಲಿತರು ನಮ್ಮ ಕಾಲೋನಿಯ ಜಮೀನನ್ನ ನಮಗೆ ಬಿಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಅಂಗಲಾಚುತ್ತಿದ್ದರು. ಅಧಿಕಾರಿಗಳು
ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ. ಕೂಡಲೇ ತಾಲೂಕು ಆಡಳಿತ ನಮಗೆ ಸೇರಿರುವ ಜಾಗವನ್ನು ಖಾಸಗಿ ವ್ಯಕ್ತಿ ಆಕ್ರಮಿಸಿಕೊಳ್ಳದಂತೆ ತಡೆದು ನಮಗೆ ಬಿಡಿಸಿ ನಿವೇಶನ ಮಾಡಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಸೋಮನಹಳ್ಳಿ ಹೋಬಳಿಯ ಕೋರೆನಹಳ್ಳಿ ಗ್ರಾಮಸ್ಥರ ಗ್ರಾಮಕ್ಕೆ ಸೇರಿರುವಂತಹ ದಲಿತ ಕಾಲೋನಿ ಏಕೆ ಕಾಲೋನಿಯ ಜನ ಸುಮಾರು 3 ತಿಂಗಳುಗಳಿಂದ ಗುಡಿಬಂಡೆ ತಾಲೂಕು ಕಚೇರಿಯ ಆಡಳಿತದ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ. ದೈನಂದಿನ ಕೂಲಿಕಾರ ಕೆಲಸಗಳನ್ನು ಬಿಟ್ಬಿಟ್ಟು ತಾಲೂಕು ಕಚೇರಿ ಹತ್ರ ಬಂದು ಇಲ್ಲಿ ತನ್ನ ನಿವೇಶನಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇದರಲ್ಲಿ ನಡೆದಿರೋದಿಷ್ಟೇ, 1963 ಏಕಕಾಲವನಿಗೆ ಅಂತೇಳಿ 2011 32 ಗುಂಟೆ ಸರ್ಕಾರ ಮಂಜೂರು ಮಾಡ್ತದೆ. ಆ ಮಂಜೂರಾಗಿರುವಂಥ ಭೂಮಿ ಇವತ್ತು ಹಾಗೆ ಇದೆ. ಆದರೆ 2012 ಯಾರೋ ಇನ್ನೊಬ್ಬರು ಒಬ್ಬ ಖಾಸಗಿ ವ್ಯಕ್ತಿ ಜಮೀನನ್ನು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾನೆ. ಆ 2012 ಟ್ರಾನ್ಸಾಕ್ಷನ್ ತಗೊಂಡು ಮಾಡ್ಕೊಂಡಿರುವಂಥ ವ್ಯಕ್ತಿ ಬಂದು 2011 ಕೂತಿದ್ದಾನೆ, ಇದು ನಂದು ಅಂತೇಳಿ. 2011 ಸಂಬಂಧಪಟ್ಟ ಎಲ್ಲ ಸ್ಕೆಚ್ ಇದೆ, ದಾಖಲೆ ಇದೆ, ಎಲ್ಲವೂ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ, ಎಲ್ಲ ದಾಖಲು ಕ್ಲಿಯರ್ ಕಟ್ ಆಗಿದ್ದಾವೆ. ಆದರೆ 12 ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರೋ ಒಬ್ಬ ಖಾಸಗಿ ವ್ಯಕ್ತಿ 2011 ಕೂತ್ಕೊಂಡು ಈ ಜಮೀನು ನಂದು ಅಂತೇಳಿ ಆ 2011 ಹೊಂದ್ಕೊಂಡಿರುವಂಥ ದಲಿತ ಕುಟುಂಬಗಳ ಮೇಲೆ ದೌರ್ಜನ್ಯ ಮಾಡ್ತದೆ. ಅಲ್ಲಿ ಆ ಕುಟುಂಬಗಳು ಆ ಒಂದು 2011 ಏನು ದಲಿತ ಗ್ರಾಮಗಳಿಗೆ ದಲಿತ ಜನಾಂಗಕ್ಕೆ ಮೀಸಲಿಟ್ಟಿರುವಂಥ ಜಾಗ ಪಕ್ಕದಲ್ಲೇ ಕುಟುಂಬಗಳಿದ್ದಾವೆ. ಅದರ ಆಜುಬಾಜುನೇ ಓಡಾಡಬೇಕಾಗ್ತದೆ. ಕನಿಷ್ಠ ಓಡಾಡಲಿಕ್ಕೆ ಕೂಡ ಆತ ಬಿಡ್ತಾ ಇಲ್ಲ. ಶೌಚಾಲಯಕ್ಕೆ ಹೋದ್ರೂ ಕೂಡ ಇವತ್ತು ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ನಮ್ಮ ದಲಿತ ಪಾಪ ಮಹಿಳೆಯರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಓಡಾಡಿದ್ರೆ ನಮ್ಮನ್ನು ಹೊಡಿಯೋಕ್ಕೆ ಬರ್ತಾರಣ, ನಾವು ಹೆಂಗೆ 3-4 ತಿಂಗಳಿಂದ ಇಲ್ಲಿ ಓಡಾಟ ಮಾಡ್ತಾ ಇದ್ದೀವಿ, ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ಅಂತೇಳಿ. ಅದಕ್ಕೆ ನಾವು ತೀಕ್ಷ್ಣವಾಗಿ CPM ಪಕ್ಷದ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣ ತಹಸೀಲ್ದಾರ್ ಅವರು ಅದನ್ನು ಬೌಂಡ್ರಿ ಗುರುಸಿ ಏಕಕಾಲೀನಿಗೆ ರಿಸರ್ವ್ ಮಾಡಿ ಕೊಡಬೇಕು. ಅವರು 12 ಏನು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ ಅದರ ಅವರು ಎಲ್ಲ ಏನಾದರೂ ಮಾಡ್ಕೊಳ್ಳೋಕೆ ಸಂಬಂಧ ಇಲ್ಲ. 11 ಏನು ತಗೊಂಡು ಏಕಕಾಲೀನಿಗೆ ಇವತ್ತು ಅಕ್ವಿಜೇಷನ್ ಆಗಿದೆ, ಆ ಭೂಮಿಯನ್ನು ಅವರಿಗೆ ಮಂಜೂರು ಮಾಡಿ ಕೊಡಬೇಕು ಮತ್ತು ಕೂಡಲೇ ಅವರನ್ನು ನಿವೇಶನ ಮಾಡಿ ಆ ದಲಿತ ಕುಟುಂಬಗಳಿಗೆ ಒಂದೊಂದು ನಿವೇಶನವನ್ನು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಈ ಸಮಯದಲ್ಲಿ CPIM ಮುಖಂಡರಾದ HP ಲಕ್ಷ್ಮೀನಾರಾಯಣ, ನಾಗರಾಜು, ದೇವರಾಜ್, ಮಂಜುನಾಥ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ಮೀಟರ್ ರೀಡಿಂಗ್ಗೆ ಆಗಮಿಸಿದ ಬೆಸ್ಕಾಂ ನೌಕರನಿಗೆ ಮನಸೋ ಇಚ್ಛೆ ತಿಳಿಸಿದ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಗೌನಿಪಲ್ಲಿಯ ಕೊತ್ತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಹೊಡೆದಾಟದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೀಟರ್ ರೀಡರ್ ನಾಗೇಶ್ ಎನ್ನುವವರ ಮೇಲೆ ಕೊತ್ತೂರು ಗ್ರಾಮದ ಉತ್ತಣ್ಣ ಹಾಗೂ ಅವರ ಮಗ ಶ್ರೀನಾಥ್ ಹಲ್ಲೆ ಮಾಡಿದ್ದು, ಉತ್ತಣ್ಣ 13,000 ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ವಿದ್ಯುತ್ ಪೂರೈಕೆ ನಿಲ್ಲಿಸಲಾಗಿತ್ತು. ಇದನ್ನು ಪ್ರಶ್ನಿಸಿದ್ದಕ್ಕೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಮೀಟರ್ ರೀಡರ್ ನಾಗೇಶ್ ಹಾಗೂ ಶ್ರೀನಾಥ್ ಮಧ್ಯೆ ಹೊಡೆದಾಟ ನಡೆದಿದ್ದು ಮಧ್ಯಪ್ರವೇಶ ಮಾಡಿದ ಉತ್ತಣ್ಣ ಸಹ ಹಲ್ಲೆ ಮಾಡಿದ್ದಾರೆ. ಹೊಡೆದಾಟದಿಂದ ನಾಗೇಶ್ರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಗೌನಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸಪುರ. ಇನ್ನು ಚಿಂತಾಮಣಿ ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಟ್ಟಡ ನಿರ್ಮಾಣಕ್ಕಾಗಿ 2 ಎಕರೆ ಜಮೀನು ಮಂಜೂರಾಗಿದೆ. 2 ವರ್ಷಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಶಾಸಕ ಎಂ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ನಗರದ ಸರ್ಕಾರಿ ITI ಕಾಲೇಜಿನಲ್ಲಿ ಸೋಮವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕರು, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಬಹುತೇಕ ಬಡವರಾಗಿರ್ತಾರೆ. ಬಡವರು ಯಾವುದೇ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಲ್ಲ. ಹೀಗಾಗಿ ಸರ್ಕಾರ ಜಾತಿ ಆಧಾರಿತ ಸೌಲಭ್ಯಗಳನ್ನು ನೀಡುವುದು ಸರಿಯಲ್ಲ. ವಿದ್ಯಾಭ್ಯಾಸಕ್ಕಾಗಿ ಜಾತಿ ತಾರತಮ್ಯವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೌಲಭ್ಯಗಳನ್ನು ನೀಡಬೇಕು ಅಂತ ಅಭಿಪ್ರಾಯಪಟ್ಟರು. ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಲಘುವಾಗಿ ಕಾಣಬಾರದು. ಸಮಾಜ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೌಶಲ್ಯ ಹೊಂದಿರುವವರಿಗೆ ಅಪಾರ ಬೇಡಿಕೆ ಇದೆ. ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಸುಮಾರು 130 ವಿವಿಧ ಕೌಶಲ್ಯಗಳ ತರಬೇತಿ ನೀಡಲಾಗುತ್ತೆ. ಕೌಶಲ್ಯಗಳನ್ನು ಪಡೆದವರು ಸ್ವಾಭಿಮಾನಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತ ತಿಳಿಸಿದರು. ITI ತರಬೇತಿ ಪಡೆದವರಿಗೆ ಸ್ಥಳೀಯವಾಗಿ ಜೊತೆಗೆ ರಾಜ್ಯ ರಾಷ್ಟ್ರಮಟ್ಟದಲ್ಲೂ ಹಲವಾರು ಅವಕಾಶಗಳಿದ್ದಾವೆ. ತರಬೇತಿ ಪಡೆದವರು ಇಚ್ಛಾಶಕ್ತಿ ಇದ್ದರೆ ಉನ್ನತ ಹಂತದವರೆಗೂ ತಲುಪಬಹುದು. ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಬಹುದು. ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಲು ಸರ್ಕಾರದಿಂದ ಸಾಲ, ಸಬ್ಸಿಡಿ ಸೇರಿದಂತೆ ಹಲವಾರು ಸೌಲಭ್ಯಗಳಿದ್ದಾವೆ. ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕೃಷ್ಣಾರೆಡ್ಡಿ ಸಲಹೆ ನೀಡಿದರು. ನಡೆಯುವಂಥ ಅಧಿವೇಶನದಲ್ಲಿ ಅದನ್ನು ಮಾನ್ಯ ಮಂತ್ರಿಗಳ ಹತ್ರ, ಅಧಿಕಾರಿಗಳ ಆಯುಕ್ತರ ಎಲ್ಲರೂ ಮಾತಾಡಿ ಬಹುಶಃ ಮುಂದಿನ ಇನ್ನು 1-1.5 ವರ್ಷದಲ್ಲಿ ಆ ಕಟ್ಟಡವನ್ನು ಪೂರ್ಣ ಮಾಡಿ ನಮ್ಮ ಕಾಲೇಜಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಆದರೆ ಇವುಗಳನ್ನು ಕೊಡುವಂಥ ಕಾರ್ಯಕ್ರಮ ನಾನು ಬಂದಾಗ ಅಲ್ಲಿ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಅಂದರೆ SC ST ಅಂತ ಬರ್ತಾರೆ, ಎಲ್ಲ ಜನಾಂಗದವರು ಕೂಡ ಬಡವರೇ ಬರ್ತಕ್ಕಂಥದ್ದು.
ಕಳೆದ ಎರಡು ಮೂರು ವರ್ಷದಲ್ಲಿ ನಾವು ನೋಡಿದಾಗ ಒಂದು ರೀತಿ ನೋವಾಗ್ತಾ ಇತ್ತು ಕೆಲವು, ಯಾಕಂದ್ರೆ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದ ಅವರು ಕೂಡ ಬಡವರೇ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದೆ, ನಮ್ಮ ಮಹಿಳಾ ಕಾಲೇಜಿನಲ್ಲಿ ಕೂಡ ಹೇಳಿದ್ದೆ, ಪಾಲಿಟೆಕ್ನಿಕ್ ಕಾಲೇಜಿನಲ್ಲೂ ಹೇಳಿದ್ದೆ, ಮತ್ತು ಪ್ರಥಮ ದರ್ಜೆ ಬಾಲಕರ ಕಾಲೇಜಿನಲ್ಲಿ ಕೂಡ ಹೇಳಿದ್ದೆ, ಎಲ್ರಿಗೂ ಕೊಡುವಂತ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ. ಅಲ್ಲಿರ್ತಕ್ಕಂಥ ಬಡವರು ಎಲ್ಲರೂ ಯಾರೇ ಆಗಲಿ ನಾವು ಒಂದು ಜನಾಂಗಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಸರ್ಕಾರದ ಜೊತೆಯಲ್ಲಿ ವ್ಯವಹರಿಸಿ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿ ಈಗ ಕಾಲೇಜುಗಳಲ್ಲಿ ಎಲ್ಲರೂ ಕೂಡ ಬಹುಶಃ ಇಲ್ಲಿ ಕೂಡ ಇನ್ನು ಯಾರ್ಯಾರು ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ಬೇರೆ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಬಡವರು ಅವ್ರಿಗೂ ಕೂಡ ಮುಂದಿನ ಸಾಲಿನಲ್ಲಿ ಕೊಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಬಹುಶಃ ಇವತ್ತು ನೀವು ಇದನ್ನ ಎಲ್ಲವನ್ನು ಕೂಡ ನೀವು ಬಳಸಿಕೊಂಡು ಇವತ್ತು ಇದನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಬಹುಶಃ ಇವತ್ತು ಈ ಐ ಟಿ ಐ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಇದು ಬಹುಶಃ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಉನ್ನತ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಪಡೆದುಕೊಳ್ಳಲು ಶ್ರಮಿಸಬೇಕು ಎಂದು ಸೂಚಿಸಿದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಈಗ ಸಕಲ ಕಲವಲ್ಲಬ್ಬರು ಅಂದರೆ ತಪ್ಪಾಗಲಾರದು. ಕೃಷಿ, ವಾಣಿಜ್ಯ ಹಾಗೂ ಹೂವಿನ ಕೃಷಿ, ರೇಷ್ಮೆ ಕೃಷಿ, ಹಣ್ಣು ಹಂಪಲು, ತರಕಾರಿ, ಹೀಗೆ ಎಲ್ಲ ತರಹದ ಕೃಷಿಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ನಂತರ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಕ್ಯಾಂಪಸ್ಗೆ ಶಿಫ್ಟ್ ಆಗಿದ್ದರೂ ಕೂಡ ಹೂವಿನ ಮಾರುಕಟ್ಟೆಯನ್ನು ಮತ್ತೆ ಎ ಪಿ ಎಂ ಸಿ ಮಾರುಕಟ್ಟೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಕೂಗು ಹೆದ್ದಿದೆ. ಹೀಗಾದರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ನೋಡ್ಕೊಂಬನ್ನಿ. ಹೌದು, ಕಳೆದ ಒಂದೂವರೆ ವರ್ಷದಿಂದ ಎಂ ಜಿ ರಸ್ತೆಯಲ್ಲಿರುವ ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಹೂವಿನ ಮಾರುಕಟ್ಟೆಯನ್ನು ಬೆಂಗಳೂರು ರಸ್ತೆ ಕೆ ವಿ ಕ್ಯಾಂಪಸ್ಗೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಲಾಗಿತ್ತು. ಖಾಸಗಿ ಜಮೀನುಗಳನ್ನು ಬಾಡಿಗೆಗೆ ಪಡೆದಿರುವ ಜಮೀನಿಗೆ ಹೂವು ಮಂಡಿ ಮಾಲೀಕರೇ ಬಾಡಿಗೆ ಕಟ್ತಾ ಇದ್ದಾರೆ. ಲಾಕ್ಡೌನ್ ವೇಳೆ ವೈರಸ್ ಹರಡುವ ವೇಗವನ್ನು ಕಡಿಮೆ ಮಾಡಲು ಜಿಲ್ಲಾಧಿಕಾರಿ ಆರ್ ಲತಾ ಅವರು ಕೈಗೊಂಡ ಈ ಕ್ರಮ ರೈತರಿಗೆ ವರದಾನವಾಗಿತ್ತು. ಇಲ್ಲಿಗೆ ಮಾರುಕಟ್ಟೆ ಶಿಫ್ಟ್ ಮಾಡಿದ ಮೇಲೆ ರೈತರಿಗೂ ಅನುಕೂಲವಾಗಿತ್ತು. ಹೂವು ಬೆಳೆಗಾರರ ಸಂಖ್ಯೆಯು ಹೆಚ್ಚಾಗುತ್ತಾ ಬಂದಿತ್ತು. ಬೆಂಗಳೂರು ನಗರಕ್ಕೆ ಸಾಗಾಣಿಕೆ ಸುಲಭವಾಗಿದ್ದರಿಂದ ವ್ಯಾಪಾರಿಗಳು ಹೆಚ್ಚಿಗೆ ಬರಲು ಶುರುವಿಟ್ಟುಕೊಂಡಿದ್ದರು. ಭಾರತದಲ್ಲಿಯೇ ಎರಡನೇ ಅತಿದೊಡ್ಡ ಮಾರುಕಟ್ಟೆ ಎನಿಸಿಕೊಂಡಿತ್ತು. ವ್ಯಾಪಾರ ಜೋರಾದಂತೆಲ್ಲ ಪರವಾನಗಿ ವ್ಯಾಪಾರಿಗಳು ಹೆಚ್ಚಾಗತೊಡಗಿದರು. ಇಂತಹ ಮಾರುಕಟ್ಟೆಗೆ ಕಲ್ಲು ಹಾಕುವ ಬುದ್ಧಿ ಇರುವ ಕೆಲವರು ಮಾರುಕಟ್ಟೆಯನ್ನು ಮತ್ತೆ ಎಂ ಜಿ ರಸ್ತೆಗೆ ವರ್ಗಾಯಿಸಬೇಕು ಅಂತ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಇವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿರುವ ಎಪಿಎಂಸಿ ಅಧ್ಯಕ್ಷ ನಾರಾಯಣಸ್ವಾಮಿ, ಮಾರುಕಟ್ಟೆ ಕ್ಯಾಂಪಸ್ಗೆ ವರ್ಗಾವಣೆಗೊಂಡ ಮೇಲೆ ರೈತರಿಗೆ ಉತ್ತಮ ಲಾಭ ಬರ್ತಾ ಇದೆ, ನಮಗೆ ಆರ್ಎಂಸಿ ಬರೋದು ಮುಖ್ಯ ಅಲ್ಲ, ಪ್ರತಿದಿನ ಸಾವಿರಾರು ಜನ ಮಾರುಕಟ್ಟೆಗೆ ಬರ್ತಾರೆ, ಒಂದು ಬೈಕಲ್ಲಿ ಮೂರು ಬ್ಯಾಗ್ ತರ್ತಾರೆ, ಅವರಿಗೆ ಕಿರಿಕಿರಿ ಆಗ್ತಾ ಇತ್ತು, ಜನಸಂದಣಿಯಲ್ಲಿ ಬರೋದು ಹೋಗೋದು ಹಿಂಸೆ ಆಗ್ತಾ ಇತ್ತು, ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಕೇವಲ ಇಬ್ಬರು ಮೂವರು ಮಾತ್ರ, ಆದರೆ ಶೇಕಡ 95% ರೈತ ಮತ್ತು ವ್ಯಾಪಾರಿಗಳಿಗೆ ತಾತ್ಕಾಲಿಕ ವಿಶಾಲ ಸ್ಥಳದಲ್ಲಿಯೇ ಮಾರುಕಟ್ಟೆ ನಡೆಸಿ ಅನ್ನೋ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲೇ ಎರಡನೇದಾಯಿತು ಚಿಕ್ಕಬಳ್ಳಾಪುರ. ಸಿಲ್ಕು ಮಿಲ್ಕು ಎರಡೂ ಬಿದ್ದೋಯ್ತು ಸರ್, ರೇಷ್ಮೆ ಬಿದ್ದೋಯ್ತು, ಆ ಇದೂ ಬಿದ್ದೋಯ್ತು, ಬರೇ ಹೂವು ಮಾಡಿದ್ರು. ಹೂವು ಮಾಡಿದಾಗ ಏನಾಯಿತು, ಬೆಳಗ್ಗೆ ಎದ್ದ ತಕ್ಷಣ ಸರ್ 5 ಕೆಜಿಯಿಂದ 500 ಕೆಜಿ ತರೋವರೆಗೂ ಹೂವು ರೈತರು ಅಷ್ಟೊಂದು ನಮಗೆ ಹೂವು ಬೆಳೆಯೋರಾದರು. ಈಗ ಚಿಕ್ಕಬಳ್ಳಾಪುರ ಎ ಪಿ ಎಂ ಸಿಯಲ್ಲಿ ನಮಗೆ ಭಾಳ ಕಡಿಮೆ ಜಾಗ, ಭಾಳ ತೊಂದರೆ ಇತ್ತು. ಅದರಿಂದ ಎಲ್ಲ ರೈತರು 1-2 ವರ್ಷದಿಂದ ನಮಗೆ ಅಲ್ಲಿಗೆ ಹೋದ ಮೇಲೆ ಭಾಳ, ನಾವು ಹೂ ಮಾರುಕಟ್ಟಲ್ಲಿ ಊರಿನಿಂದ ಹೊರಗಡೆ ಮಾಡಿದ ಮೇಲೆ ನಮಗೆ ಒಳ್ಳೆ ಹೂವು ಬೆಲೆ ಬಂತು, ಒಳ್ಳೆ ರೇಟ್ ಸಿಕ್ತು, ಒಳ್ಳೆ ನಮ್ಗೆ ಹಣ ಆಯಿತು. ಹೂ ಮಾರುಕಟ್ಟು ಹೊರಗಡೆ ಬರಬಾರ್ದು, ಒಳಗಡೆ ಬರಬಾರ್ದು, ಹೊರಗಡೆನೇ ಇರಬೇಕು. ಖಾಸಗಿ ಜಾಗ ಆಗಿರೋದ್ರಿಂದ ನೀವೊಂದು 10 ಎಕರೆ ಜಾಗ ತಗೊಂಡು ನಮಗೆ ಪಾರ್ಕಿಂಗ್ಗೆ ಹೂ ಮಾರುಕಟ್ಟೆಗೆ ವಿಶಾಲವಾಗಿ ಜಾಗ ಕೊಡಬೇಕು ಅಂತ ಜಿಲ್ಲಾ ಅಧಿಕಾರಿಗಳಿಗೆ ಅವರು ದೂರು ನೀಡಿದರು. ಎಂ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ 28 ಹಸುಗಳನ್ನು ಬಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇಂದು ಬೆಳಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಬಜರಂಗ ದಳದ ಕಾರ್ಯಕರ್ತರು ಕೆಜಿಎಫ್ ತಾಲೂಕು ಬಜರಂಗ ಪ್ರಮುಖ ತುಳಸಿರಾಮರೆಡ್ಡಿ ನೇತೃತ್ವದಲ್ಲಿ ಆಂಧ್ರದ ಕಡಪದಿಂದ ಕೆಜಿಎಫ್ ಮಾರ್ಗವಾಗಿ ಕೇರಳ ರಾಜ್ಯಕ್ಕೆ ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನು ಗಮನಿಸಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಹಿಡಿದು ಪೊಲೀಸರಿಗೆ ವಿಷಯ ತಿಳಿಸಿ ಅವರ ಸಹಕಾರದಿಂದ ಲಾರಿಯನ್ನು ಹಿಡಿದು ಕ್ಯಾಸಂಬಳ್ಳಿ ಬಳಿ ಇರುವ ಗೋಧಾಮಕ್ಕೆ ಸೇರಿಸಿದ್ದಾರೆ.
ವಶಪಡಿಸಿಕೊಂಡ 28 ರಾಸುಗಳ ಪೈಕಿ 19 ಹಸುಗಳು ಮತ್ತು 9 ಎಮ್ಮೆಗಳಿದ್ದು ಸದ್ಯಕ್ಕೆ ಜಾನುವಾರುಗಳು ಆರೋಗ್ಯವಾಗಿವೆ ಅಂತ ತಿಳಿಸಿದ್ದಾರೆ. ಇವತ್ತೇನು ಬೆಳಗ್ಗೆ 6 ಗಂಟೆಗೆ ನಮಗೆ ಲೋಕಲ್ ನಮ್ಮ ಕ್ಯಾಸಂಬಲ್ಲಿಯಲ್ಲಿರ್ತಕ್ಕಂಥ ಭಜಂಗ್ ದಳ ನಮ್ಮ ಕಾರ್ಯಕರ್ತರು ಒಂದು ಪ್ರಾಣವನ್ನು ಪಣಕ್ಕಿಟ್ಟು ಒಂದು ದೊಡ್ಡ ವೆಹಿಕಲ್ನಲ್ಲಿ ಆಂಧ್ರದ ಕಡಪಾದಿಂದ ಹೋಗ್ತಾ ಇರ್ತಕ್ಕಂಥ ವೆಹಿಕಲ್ ನಂಬರ್ AP03Y1314 ಎಂಬ ವೆಹಿಕಲ್ನಲ್ಲಿ ಹಸುಗಳು ಇಲ್ಲಿಗೆಲ್ ಕೌ ಸ್ಲಾಟ್ರಿಂಗ್ ಹೋಗ್ತಾಯಿತ್ತು. ಇದನ್ನು ನಮ್ಮ ಕಾರ್ಯಕರ್ತರು ಗಮನಿಸಿದಕ್ಕಂಥ ಆಂಜನೇಯ ರೆಡ್ಡಿಯವರು, ನಮ್ಮ ಮುನ್ರೆಡ್ಡಿಯವರು, ಬಾಬು, ಪ್ರಸಾದು ಇವರೆಲ್ಲ ಸೇರಿ ನಮ್ಮ ಎಸ್ಪೆಷಲಿ ಕ್ಯಾಸಂಬಲಿಯಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟು ಕಾನೂನು ಪ್ರಕಾರವಾಗಿ ವೆಹಿಕಲ್ನ ಸೀಸ್ ಮಾಡಿದರು. ಅದೇ ವೆಹಿಕಲ್ನ ತೊಗೊಂಬಂದು ಆ ಕಾನೂನು ರೀತಿಯಾಗಿ ಸ್ಟೇಷನ್ನಲ್ಲೆಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ಇವತ್ತು ನಮ್ಮ ಗೋಶಾಲೆ ಇದೆ, ದಾತ್ರಿ ಗೋದಾಮ ಗೋಶಾಲೆ ಅಂತ, ಇದಕ್ಕೆ ಬಂದು ಓನರ್ ಬಂದು ಸುಲೋಚನಮ್ಮ ಅಂತ, ಇವರು ನಮ್ಮ ಸಂಘದಲ್ಲಿ ಕೋಲಾರ ಜಿಲ್ಲಾ ಗೋ ರಕ್ಷಕ ಪ್ರಮುಖ ಅಂತ. ಇಲ್ಲಿ ನಾವು ಹಸುಗಳು ಎಲ್ಲ ರೀತಿಯ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇವು ಮತ್ತು ಅದಕ್ಕೆ ಬೇಕಾಗಿರ್ತ ಮೆಡಿಸಿನ್ಸನ್ನು ಕೊಟ್ಟು ಇನ್ನಿಲ್ಲಿ ಸೇರಿಸಿದ ಮೇಲೆ ನಮ್ಮ ಜವಾಬ್ದಾರಿ ನಮ್ಮದು. ಮತ್ತು ಇದಕ್ಕೆ ನೀವು ಸಹಕರಿಸಿದಂಥ ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗಂಗಾಧರ್ ಸರು, ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಸರು, ನಮ್ಮ ರಮೇಶ್ ಅವರು, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಕ್ಯಾಸಂಬಲಿ ಸ್ಟೇಷನು, ಮತ್ತು ನಮ್ಮ DYSP ಸರ್ ಇಬ್ಬರು, ಇವರೆಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಭಜಂಗ್ ದಳ ಅಂದರೆ ನಮ್ಮ ಕಾರ್ಯಕರ್ತರು, ಕಾರ್ಯಕರ್ತರು ಅಂದರೆ ಭಜಂಗ್ ದಳು, ನೀವಿಲ್ಲಾಂದರೆ ನಾವೇನಿಲ್ಲ. ಇದೇ ರೀತಿ ಮುಂದೆ ಸಾಗೋಣ, ನಮ್ಮ ಧರ್ಮ ರಕ್ಷಣೆ ಮಾಡೋಣ. ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಭಜಂಗ್ ದಳಿದೆ. ಯಾವುದೇ ರೀತಿ ಹಿಂದೂಗಳು ನೀವು ಹಿಂದೆ ಹೋಗಂಗಿಲ್ಲ, ನಾವು ನಿಮ್ಮ ಸಹಾಯಕ್ಕಿದ್ದೀವಿ, ನೀವು ನಮ್ಮ ಮಾಹಿತಿ ಕೊಡಿ, ನಾವಿದ್ದೀವಿ. ಯಾವುದೇ ರೀತಿಯ ಕಾನೂನು ವಿರುದ್ಧವಾದ ಕೆಲಸಗಳಿಗೆ ನೀವು ಅಡೆ ಮಾಡಿಕೊಡಬೇಡಿ. ಏನು ಕೆಲಸ ಮಾಡಿದ್ರೂ ಒಂದು ಕಾನೂನಿನ ಅಡೆ ಒಳಗಡೆನೆ ನೀವು ಕೆಲಸ ಮಾಡಬೇಕಂತ ನಾವು ನಿಮ್ಮಲ್ಲಿ ಬೇಡ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ನಮ್ಗೆ ಒಟ್ಟಾರೆ 28 ಹಸುಗಳು, ಅದರಲ್ಲಿರ್ತಕ್ಕಂಥ 19 ಹಸುಗಳು ಮತ್ತು ಮಿಕ್ಕಿದ ಎಮ್ಮೆ, ಇದೆಲ್ಲ ಇದು ಒಂದು ನೆಟ್ವರ್ಕ್. ಇದು ನಾವು ತುಂಬ ದಿನದಿಂದ ನಾವು ಇದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಹಿಡಿಯೋಕ್ಕೆ ಡೇ ನೈಟು ನಾವು ನಿದ್ದೆ ಕಾದು ನಾವು ಹಿಡ್ದಿದ್ದೀವಿ, ಬಟ್ ಇವತ್ತು ಸಿಕ್ಕಾಕ್ಕೊಂಡಿದ್ದಾರೆ. ಇದೇ ದಾಳಿ ಇದೇ ಥರ ನಮ್ಮದು ಭಜರಂಗ್ ದಳ ಮುಂದೆ ಮುಂದುವರಿತದೆ. ಯಾವುದೇ ರೀತಿ ನಾವು ಈ ಥರ ಇಲ್ಲಿಗಲ್ ಕ್ಲೌಸ್ ಆರ್ಡ್ರಿಂಗ್ ನಾವು ಮಾಡೋಕ್ಕೆ ಬಿಡೋಲ್ಲ. ನಮ್ಮ ಭಜರಂಗ್ ದಳವ್ರು 24 ಅವ್ರ ಮೇಲೆ ಖಂಡಿತಿದ್ದಾರೆ. ಯಾವ ಕಡೆ ಹೋಗ್ತಾರೆ ಯಾಕೆ ನಮ್ಗೆ ಇನ್ಫಾರ್ಮೇಷನ್ಸ್ ಇದೆ, ಯಾವ ಟೈಮ್ನಲ್ಲಿ ಯಾವ ರೀತಿ ದಾಳಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ನಾವು ದಾಳಿ ಮಾಡಿ ನಾವು ಇಲ್ಲಿಗಲ್ ಕೌಸ್ ಆರ್ಡ್ರಿಂಗ್ ಬಂದ್ ಮಾಡಿಸಿವಿ. ಮತ್ತು ಕೌಸಲ್ಲೇ ನಾವು ಕೌಸಲ್ಟಿಂಗ್ ಹೋಗೋದ್ರಿಂದ ನಾವು ಕಾಪಾಡಿ ನಾವು ನಮ್ಮ ಧರ್ಮ ರಕ್ಷಣೆ ಮಾಡೋಕ್ಕೆ ನಾವು ಸಿದ್ಧವಿದ್ದೀವಿ. ಥ್ಯಾಂಕ್ ಯು. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಪೂರೈಸಿದಾಗ ಮಾತ್ರ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಹಾಲು ಒಕ್ಕೂಟಗಳು ಲಾಭದಾಯಕವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಹೇಗೆಂದು ಮಾಲೂರು ಶಾಸಕ ಕೋಚಿಮಲ್ ಅಧ್ಯಕ್ಷ KY ನಂಜೇಗೌಡ ಹೇಳಿದ್ದಾರೆ. ತಾಲೂಕಿನ ಕೆಮುತ್ತುಕದ ಹಳ್ಳಿಯಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕೋಚಿಮುಲ್ ಒಕ್ಕೂಟವನ್ನು ಪ್ರತ್ಯೇಕಿಸಲು ಈಗಾಗಲೇ ಚರ್ಚೆಗಳು ನಡೆಯುತ್ತಿದ್ದು ಉತ್ಪಾದಕರಿಗೆ ತೊಂದರೆಯಾಗದ ಹಾಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಮುಖ್ಯಮಂತ್ರಿ ಬಳಿ ಮುಖಂಡರ ನಿಯೋಗ ತೆರಳಿ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಮತ್ತೆ ಅಲ್ಲಿಂದ ಬಂದರೆ ಬೇರೆ ಬೇರೆ ಸಾವುಗಳನ್ನು ಆ ಕರೋನಾಗೆ ಒಳಪಟ್ಟಾಗಿ ಎಷ್ಟು ಜನ ಸತ್ತಿದ್ದಾರೆ ಅಂತೇಳಿ ನೋಡೋದೇ ಒಂದು ದೊಡ್ಡ ಕೆಲಸ ಆಗಿದೆ ಸಾರ್ವಜನಿಕರಿಗೆ. ಯಾಕೆಂದರೆ ಅದು ಎಲ್ಲಕ್ಕೂ ಮಿಗಿಲಾಗಿ ಇರ್ತಕ್ಕಂಥದ್ದು ಸಾವು ಅಂತಕ್ಕಂಥದ್ದು, ಅದೇ ಅದರಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಗತಿ ಏನಿರ್ತದೆ, ನಮ್ಮ ಕುಟುಂಬಗಳಿಗೆ ಯಾರು ದಿಕ್ಕಿರಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಪರಿಸ್ಥಿತಿನ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ ಚೆನ್ನಾಗಿ ಭಾಳ ಸಂವೇಯತೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನಾವೆಲ್ಲ ಚಿರಋಣಿಗಳಾಗಿರ್ಬೇಕು ನಮ್ಮ ಜನರಿಗೆ. ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನೂ ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಎಂಥದ್ದು ಮಾಸ್ಕ್ ಅಂತ ಹಾಕಬೇಕು, ಆ ಡಿಸ್ಟೆನ್ಸ್ನ ಹಾಕಬೇಕು, ಸ್ಯಾನಿಟೈಸು ಕೈ ಶುದ್ಧೀಕರಣ ಮಾಡಿಕೊಳ್ಬೇಕು. ಅದು ಪ್ರತಿ ಸಾರಿನೂ ಪ್ರತಿ ಕೈಗೆ ಒಂದು ಕೆಲಸ ಮಾಡಿದರೆ ತಕ್ಷಣ ಅದನ್ನು ಕೈನ ಶುದ್ಧೀಕರಣ ಮಾಡಿಕೊಳ್ಬೇಕು. ಆ ಥರ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ರೋಗನ ತಡೆಗಟ್ಟೋದಕ್ಕೆ ಸಾಮೂಹಿಕವಾದಂಥ ಬೆಂಬಲವನ್ನು ನೀವೆಲ್ಲ ಕೊಡಬೇಕು. ಯಾವುದೇ ಸರ್ಕಾರ ಇರಲಿ, ಎಲ್ಲರೂ ಸರ್ಕಾರ ಅಲ್ಲೇನು BJP ಇದೆ ಅದನ್ನು ವಿರೋಧ ಮಾಡಬೇಕು ಅಂತ ನಮ್ಮ ಭಾವನೆ ಇಲ್ಲ. ನಾವು ಕಾಂಗ್ರೆಸ್ನವರು ನಮ್ಮ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ, ವಿಚಾರಗಳಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಅದಕ್ಕೆ ಸಪೋರ್ಟ್ ಕೊಡಬೇಕು. ಇದು ಮಾನವೀಯತೆಯ ಕರ್ತವ್ಯ,
ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇವತ್ತು ಡ್ರೈವ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೂ ನಡೀತಾ ಇದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಬರವಿದ್ದರೂ ಹಾಲು ಉತ್ಪಾದನೆಯಲ್ಲಿ ಮಾತ್ರ ನಮ್ಮ ಜಿಲ್ಲೆಗಳು ದ್ವಿತೀಯ ಸ್ಥಾನದಲ್ಲಿದೆ. ತಾಲೂಕಿನ ಸಾದಲಿಯಲ್ಲಿ 102 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಫೀಡ್ ಪ್ಲಾಂಟ್ಗೆ ಶೀಘ್ರದಲ್ಲಿ ಭೂಮಿ ಪೂಜೆ ನಡೆಯಲಿದೆ. ಎಲ್ಲ ಸಂಘಗಳು ಸ್ವಂತ ಕಟ್ಟಡಗಳನ್ನು ವೇಗವಾಗಿ ಕಟ್ಟಿ ಮಾದರಿಯಾಗಬೇಕು ಎಂದರು. ರೈತರು ಹಸುಗಳಿಗೆ ಪಾಲಿಸಿ ಮಾಡಿಸಬೇಕು, ಉತ್ಪಾದಕರಿಗೆ 2 ಲಕ್ಷ ಪಾಲಿಸಿ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಹಾಲಿಗೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿಲ್ಲ, ಈ ಬಗ್ಗೆ ಅಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ಳಬೇಕು. ಕೊರೋನಾ ಎನ್ನುವ ಮಹಾಮಾರಿಯಿಂದ ಅಭಿವೃದ್ಧಿ ಕೆಲಸಗಳನ್ನು ಸಕಾಲದಲ್ಲಿ ಮಾಡಲಾಗ್ತಾ ಇಲ್ಲ. ಕೊರೋನಾ ನಿರ್ಮೂಲನೆ ಮಾಡಲು ನಮ್ಮ ಪಕ್ಷದಿಂದ ಪಕ್ಷ ಭೇದ ಮರೆತು ಸರ್ಕಾರಕ್ಕೆ ಸಹಕಾರ ನೀಡಲು ಕೆಪಿಸಿಸಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಎಲ್ಲ ರೈತರಿಗೂ 25 ರೂಪಾಯಿ ಕೊಡ್ತಾ ಇದೀವಿ ಅಂದ್ಕೊಂತೀವಿ ನಾವು, ಹೌದಾ? 25 ರೂಪಾಯಿ ರೇಟ್ ಕೊಡ್ತಾ ಇದೀವಿ. 25 ರೂಪಾಯಿ ರೇಟ್ ತಗೊಳ್ಳೋದಲ್ಲ ನಾವು ಲೆಕ್ಕ ಹಾಕ್ಬೇಕಾಗಿರೋದು. ಫ್ಯಾಟ್ ಕರೆಕ್ಟ್ ಆಗಿ ನಾವು ಕೊಟ್ರೆ 30 ರೂಪಾಯಿವರೆಗೂ ಕೂಡ ರೈತ ರೇಟ್ ತಗೊಬೋದು. ನಾವು ಫ್ಯಾಟ್ ಮೇಲೆ ರೇಟ್ ಕೊಡೋಂತ ತೀರ್ಮಾನ ತಗೊಂಡು ಎಲ್ಲ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಫ್ಯಾಟ್ ಮೇಲೆ ರೇಟ್ ಕೊಡೋಂತ ಒಂದು ತೀರ್ಮಾನ ಮಾಡಲೇಬೇಕು, ಆ ಕೆಲಸವನ್ನ ಮಾಡಲೇಬೇಕು ಅಂತ ಮೊನ್ನೆ ಬೋರ್ಡಲ್ಲಿ ಕೂಡ ನಾವು ತೀರ್ಮಾನ ತಗೊಂಡಿದ್ವಿ. ಅದು ಮಾಡಿದ್ದೇ ಆದರೆ ಇದರ ಲಾಭ ಯಾರಿಗಾಗ್ತದೆ ಅಂದ್ರೆ ಮೊದಲು ಹಾಲು ಉತ್ಪಾದಕನಿಗೆ ಆಗ್ತದೆ. ಸುಮಾರು ಜನ ಕ್ವಾಲಿಟಿ ಕೊಡ್ತೀರಿ, ಟೋಟಲ್ 10,000 ನಮಗೆ ಸುಮಾರು 10 ರಿಂದ 11 ಲಕ್ಷ ಲೀಟರ್ ಹಾಲು ಬರ್ತದೆ. ಎಷ್ಟು ಜನ ಎಷ್ಟು ಹಾಲು ಇದು ಬರ್ತಾ ಇದೆ ನಮಗೆ ಪ್ರೋತ್ಸಾಹ ಧನ ತಗೊಂಡೆ? 80% ಹಾಲು ಉತ್ಪಾದಕರು ಕ್ವಾಲಿಟಿ ಕೊಡ್ತಾ ಇದ್ದೀರಿ, ಇನ್ನು ಬರೀ 20%. ಈ 20%ಇಂದ 80% ಕೊಡುವಂಥ ಹಾಲು ಅವರಿಗೆ ನಾವು ರೇಟು ಸರಿಯಾದ ರೇಟ್ ಕೊಡ್ತಾ ಇಲ್ಲ. ಆಮೇಲೆ ಪ್ರೋತ್ಸಾಹ ಧನ 5 ರೂಪಾಯಿ ಸಿಗ್ತಾ ಇಲ್ಲ. ಆ 20% ಏನಿದ್ರಿ, ಆ 20% ಜನ ನಾವು ಹಾಲು ಉತ್ಪಾದಕರನ್ನ ಕ್ವಾಲಿಟಿ ಕೊಡಂತ ಗುಣಮಟ್ಟವನ್ನ ಕಾಪಾಡಂತ ಒಂದು ಕಾರ್ಯಕ್ರಮ ತಂದ್ರೆ ಆ ಕೆಲಸವನ್ನ ನಾವು ಅವ್ರ ಕೈಯಲ್ಲಿ ಮಾಡಿಸಿದ್ರೆ. ಜಗದೀಶ್ ಬಾಬು, ಅಮೋಘ್ ನ್ಯೂಸ್, ಶಿಡ್ಲಘಟ್ಟ. ಅದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.